ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಮಾಡಲ್ ಪೇಪರ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಿಮಗೆ ಇಲ್ಲಿ ಎಲ್ ಅಡ್ರೆಸ್ ತೋರಿಸ್ತಾ ಇದ್ದೆ ನೋಡ್ಬೋದು ಎಸ್ ಎಸ್ ಎಲ್ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ರೀತಿ ನಿಮಗೆ ಟೈಪ್ ಮಾಡಬೇಕಾಗತ್ತೆ ಅವಾಗ ನಿಮಗೆ ಅಫಿಷಿಯಲ್ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಒಂದು ವೇಳೆ ನಿಮಗೆ ಈ ವೆಬ್ಸೈಟ್ ಇಂಗ್ಲೀಷಲ್ಲಿ ಬೇಕಾಗಿತ್ತು ಅಂದರೆ ನಾನು ತೋರಿಸಿರೋಂಥ ಆರೋ ಮಾರ್ಕ್ನಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಕಂಪ್ಲೀಟಾಗಿ ಇಂಗ್ಲೀಷ್ನಲ್ಲಿ ಕನ್ವರ್ಟ್ ಆಗುತ್ತೆ ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ವೆಬ್ಸೈಟ್ ಪೂರ್ತಿ ಕನ್ನಡದಲ್ಲಿದೆ ಅದೇ ರೂಪದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವೇಳೆ ನಿಮಗೆ ಇಂಗ್ಲೀಷ್ ಬೇಕಾಗಿತ್ತು ಅಂದರೆ ಕ್ಲಿಕ್ ಮಾಡಿ ಕನ್ವರ್ಷನ್ ಮಾಡಿ ನೀವು ಇದನ್ನು ರೆಫರ್ ಮಾಡ್ಬೋದು ಸ್ಟೆಪ್ ನಂಬರ್ ಟು ನಿಮಗೆಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡ್ಬೋದು ದಾಖಲೆಗಳಂತ ಇದೆ ಸಿಂಬಲ್ ಸಹ ತೋರಿಸ್ತಾ ಇದ್ದೀನಿ ನೋಡ್ಬೋದು ಆರು ಮಾರ್ಕ್ ಮೂಲಕ ತೋರಿಸ್ತಾ ಇದ್ದೀನಿ ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಂಗ್ಲೀಷ್ನಲ್ಲಿ ನೋಡಿದ್ರೆ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ನಂಬರ್ ತ್ರೀ ನೋಡ್ಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ಇತರೆ ಪರೀಕ್ಷೆಗಳು ಅಂತ ಈ ರೀತಿ ಇರುತ್ತೆ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಪ್ರಶ್ನೆ ಪತ್ರಿಕೆಗಳು ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕೊನೆಗೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಭಾಳಷ್ಟು ಲಿಂಕ್ ಇವೆ ಕ್ಲಿಕ್ ಮಾಡಿ ನೀವು ಮಾಡಲ್ ಪೇಪರ್ಸನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ವಿಡಿಯೋದಲ್ಲಿ ಇಷ್ಟೇ ಚೆನ್ನಾಗ್ ಅನಿಸಲು ಲೈಕ್ ಮಾಡಿ ಮ್ಯಾಕ್ಸಿಮ್ ಜನರಿಗೆ ಶೇರ್ ಆಗಲಿ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ ಮೊಬೈಲ್ನಲ್ಲೇ ಮತ್ತು ಅವರದನ್ನು ರೆಫರ್ ಮಾಡ್ಕೊಳ್ಬೋದು ಓಕೆ ಸೊ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಗಣ್ಣ ಮತ್ತೊಂದು ಅಪ್ಡೇಟ್ ಅಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್